ಔರಾದ ಮತ್ತು ತಾಲೂಕಿನ ವಿಧಾನಸಭೆ ಚುನಾವಣೆ ಪ್ರಚಾರವನ್ನು ಜೆಡಿಎಸ್ ಪಕ್ಷದ ಆಕಾಂಕ್ಷಿ ಜೈಸಿಂಗ್ ರಾಥೋಡ್ ಅವರು ಜನರ ಆಶೀರ್ವಾದಕ್ಕೋಸ್ಕರ ತಿಸ್ತ 2 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ ನಂತರ 7-8 ದಿನಗಳಿಂದ ಊರೂರಿಗೆ ಹೋಗಿ ನಮ್ಮ ಪಕ್ಷಕ್ಕೆ ನಿಮ್ಮ ಎಲ್ಲರ ಬೆಂಬಲ ನೀಡಬೇಕು ಹಾಗೂ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ 2023ನೇ ಸಾಲಿನಲ್ಲಿ ಸರ್ಕಾರ ಬಂದ್ರೆ ರೈತರಿಗೋಸ್ಕರ ಯುವಕರಿಗೋಸ್ಕರ ಹಾಗೂ ಮಹಿಳೆಯರಿಗೋಸ್ಕರ ಮತ್ತು ಮಕ್ಕಳ ಶಿಕ್ಷಣದ ಭವಿಷ್ಯಕ್ಕಾಗಿ ಇಂಥ ಪಂಚರತ್ನ ಯೋಜನೆಗಳ ಬಗ್ಗೆ ಜನರಲ್ಲಿ ಹೇಳುತ್ತಾ ಜಾಗೃತಿ ಮಾಡುತ್ತಾ ಜನರ ಆಶೀರ್ವಾದ ಪಡೆದರು ಮಂಗಳವಾರದಂದು ರಾಂಪುರ್ ಮದ್ನೂರ್ ಕತಗಾವ್ ವಾಗನಗೇರಾ ದೋಣಗಾವ್ ಎಂ ಬೆಳಕುಣಿ ಬಿಹೆಚ್ ಭವಾನಿ ಬೀಜಲ್ ಗಾವಾ ಹೀಗೆ ಅನೇಕ ಹಳ್ಳಿಗಳಿಗೆ ಜೈಸಿಂಗ್ ರಾಥೋಡ್ ಭೇಟಿ ನೀಡಿ ಅವರ ಕುಂದು ಕೊರತೆಗಳನ್ನು ಆಲಿಸಿ ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ಹಳ್ಳಿಗಳಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತೇವೆಂದು ಜನರ ಮನೆ ಮನೆಗೆ ಭೇಟಿ ನೀಡಿ ಆಶೀರ್ವಾದ ಪಡೆದು ಕುಮಾರಸ್ವಾಮಿಯವರು ಅಧಿಕಾರಕ್ಕೆ ಬಂದರೆ ಪ್ರತಿ ಎಕರೆಗೆ 10,000ದಂತೆ 10 ಎಕರೆವರೆಗೂ ನೀಡುವುದಲ್ಲದೆ ಅವರ ಬೆಳೆದ ಬೆಳೆಗೆ ಉತ್ತಮ ರೀತಿಯಾದ ಬೆಲೆಯನ್ನು ಕೊಡುವ ಕೆಲಸ ಮಾಡುತ್ತೇವೆ ಎಂದರು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮ ರೀತಿಯ ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸಲು ಮುಂದಾಗುತ್ತೇವೆ ಎಂದರು ಪ್ರತಿ ಹಳ್ಳಿಯಲ್ಲಿರುವ ಜನರ ಜೊತೆ ಒಳ್ಳೆಯ ಸಂಪರ್ಕವನ್ನು ಮಾಡಿ ಈ ಸಲ ನಮ್ಮ ಜೆಡಿಎಸ್ ಗೆಲ್ಲಿಸಿ ಎಂದರು ಇದೇ ಸಂದರ್ಭದಲ್ಲಿ ಮಾಣಿಕ್ ಚವ್ಹಾಣ್ ಏಕನಾಥ್ ದುನಿಗೆ ಶಿವಾನಂದ ಜಾಬಾ ಸಂತೋಷ್ ಪಾಶಾಪುರ್ ಶಿವಾಜಿ ದೇಶಮುಖ್ ಕಿಶನ್ ಪಾಟೀಲ್ ಅವಿನಾಶ್ ಸಿಂಧೆ ಸಾಯಿ ಕಾಂಬಳೆ ಮನೋಜ್ ವಿರಾದರ್ ಸಂದೀಪ್ ಪಾಟೀಲ್ ಶಿವಾಜಿ ರಾಥೋಡ್ ಭೀಮರಾವ್ ರಾಥೋಡ್ ಭವನ್ ರಾಥೋಡ್ ಶಿವರಾಜ್ ರಮೇಶ್ ಸೆಳ್ಕೆ ತಾಲೂಕು ಅಧ್ಯಕ್ಷ ತಾನಾಜಿ ಹಾಗೂ ದಿನೇಶ್ ರಾಥೋಡ್ ಸೇರಿದಂತೆ ಪಕ್ಷದ ಅನೇಕ ಹಿರಿಯ ಮುಖಂಡರು ನಾಯಕರು ಯುವಕರು ಉಪಸ್ಥಿತರಿದ್ದರು ರಾಜಯ್ಯ ಸ್ವಾಮಿ ಜೆಕೆಎನ್ಎಸ್ ಕನ್ನಡ ಔರಾದ್ ನೀವು ಏನು ಮಾಡ್ತೀರಾ ಈ ಭಾಗದಲ್ಲಿ ಈ ಭಾಗದಲ್ಲಿ ಸರ್ ನಾವು ಇಲ್ಲಿಂದ ನಮಗೆ ಅಧಿಕಾರದಲ್ಲಿ ನಾನು ಬಂದಂದ್ರೆ ನಾನು ಇಲ್ಲಿ ಯಾವುದರ ಒಂದು ದೊಡ್ಡಾಗಿ ಲಿಫ್ಟ್ ಇರಿಗೇಷನ್ ಹೊಲಗಳಿಗೆ ಎಲ್ಲ ಕೆರೆ ತುಂಬೋದು ಹೊಲಗಳಿಗೆ ನೀರಾವರಿ ಕೆಲಸ ಮಾಡೋದು ಮತ್ತು ನನ್ನ ಮೂಲ ನನ್ನ ಬೇಸಿಕ್ ದಂಧನೂ ಅದೇ ಇದೆ ಸರ್ ನಾನು ಲಿಫ್ಟ್ ಇರಿಗೇಷನ್ ಕೆಲಸನೇ ಮಾಡ್ತಾ ಇದ್ದೀನಿ ನಾನು ಜಾರ್ಖಂಡಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನಲ್ಲಿ ಅದೇ ಕೆಲಸ ಮಾಡ್ತೀನಿ ಅದೇ ನಾನು ನಮ್ಮ ಗೌರ್ಮೆಂಟ್ ಆಗರೆ ಆಯಿತು ಅಂದರೆ ನಾನು ಅಲ್ಲಿ ನಮ್ಮ ಕುಮಾರಣ್ಣ ಅವರಿಗೆ ಹೇಳಿ ಇದೇ ಲಿಫ್ಟ್ ಇರಿಗೇಷನ್ ನಮ್ಮ ಔರಾದ್ ತಾಲೂಕಲ್ಲಿ ಪೂರ ಹೊಲಗಳಿಗೆ ಎಲ್ಲ ನೀರು ಕುಡಿಸೋಂಥ ಕೆಲಸ ಮಾಡ್ತೀನಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಜಯಸಿಂಗ್ ರಾಥೋಡ್ ಥ್ಯಾಂಕ್ ಯು ಸರ್ ಹತ್ತು ಕಿಲೋ ಆಕಿತ್ತು ಉಡ್ಬೇಕೇನಾದ್ರೂ ಸರ್ ಬ್ಯಾಳಿ ಎಣ್ಣೆ ಉಪ್ಪು ಯಾರ ಬೇಕಲ್ಲ ಎಲ್ಲ ರೇಟರೇ ಹೈಗೈ ಮತ್ತೆ ಏನು ಮಾಡ್ಬೇಕು ಬೇರೋಜಗಾರಿ ಬಡ ಸೋಜಾ ಸಾಬ್ರೆ ಇದು ನಮ್ದು ಔರಾದ್ ತಾಲೂಕದ ಏನರ ಚಲೋ ಒಳ್ಳೆ ಗಿಡಗಳು ಬಂದವ ಅಂತ ಸಾಬ್ರು ಬಂದಾರ ಮತ್ತೆ ನಾವು ಔರಾದ್ ತಾಲೂಕ ಪರವಾಗಿ ಸಾಬ್ರಿಗೆ ಭೀ ಧನ್ಯವಾದ ಹೇಳಿದೆ ಕಮ್ ಸೆ ಕಮ್ ನೀವರ ಬಂದ್ರಿ ಈಗ ಸಾಬ್ರೆ ನೀವು ಎಲ್ಲರ ಪಬ್ಲಿಕ್ ಒಂದೇ ಅಲ್ಲ ಸಾಬ್ರೆ ಲಾಸ್ಟಕ್ ರುಕೋ ಲಾಸ್ಟ್ ಟೈಮ್ ಧನಜಿ ಯಾದವ್ ಹಂಗೆ ಮಾಡ್ಯಾರ ಹಂಗೆ ಮಾಡಬೇಡ ಅಂತ ಒಂದೇ ಕೋರಿಕೆ ಅದ ನೀವು ಒಂದೇ ಕೋರಿಕೆ ಅಂತ ತಾಲೂಕದಾಗ ಎಲ್ಲೋದ್ರಿ ಆ ಧನಜಿ ಯಾದವ್ ಅಲ್ಲೇ ಮಾಡಬೇಡ ಸಾಬ್ರೆ ನೀವು ಕೈ ಜೋಡಿಸ್ತೀರೋ ಇರ್ರಿ ನೀವು ಗೆದಿಸೇ ಅಲ್ಲತ್ತಾರ ಎಲ್ಲರ ಪೂರ ತಾಲೂಕ ಇದೆ ಅದ ಸರ್ ನಿಮ್ಮ ಹೆಸರು ನನ್ನ ಹೆಸರು ಏಕನಾಥ ರಾವ್ ದುನ್ಗಿ ಸರ್ ನಾವು ಹೊಡೆದ ಸರ್ಕಲ್ ತಗಿದ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಕ್ಯಾಂಡಿಡೇಟ್ ಇಲ್ಲ ಅದ್ರ ಸಲಕ ನಾವು ಇದು ಇವ್ರಿಗೆ ಗೆಲ್ಲಿಸ್ತಾ ತಂದಿವೆ ಅಂತ ಜನರ ಅಪೇಕ್ಷೆ ಇದೆ ಅದರಿಂದ ಈಗ ಜೈಸಿಂಗ್ ಸಾಬ್ರು ಬಂದಿದ್ದಾರೆ ಅವರ ಹಿಂದೆ ಬೆಂದು ನಮ್ಮ ಬಂಜಾರ ಸಮಾಜದ ಇದೆ ಮತ್ತು ಎಲ್ಲ ಸಮಾಜದವರು ಅವರ ಬೆನ್ನ ಹಿಂದೆ ಇದೆ ಅವರನ್ನು ಜಯ ತಂದು ತರುತ್ತೀವಿ ಎಂದು ನಾನು ಘೋಷಿಸುತ್ತೇನೆ ಜಯ ನನ್ನ ಹೆಸರು ದಿನೇಶ್ ರಾಜಾರಾಮ್ ರಾಥೋಡ್ ನಾ ಔರಾದ್ ತಾಲೂಕ ನಾ ಬಿಜೆಪಿ ಪಾರ್ಟಿಯಿಂದ ಬಿಡುಗಡೆ ಆಗಿ ನಾ ಸ್ಲಂ ಮೋರ್ಚಾ ಅಧ್ಯಕ್ಷ ಇದ್ದೆ ಇವಾಗ ಜೆಡಿಎಸ್ ಪಕ್ಷಕ್ಕೆ ಸೇರಿದ್ದೇನೆ ಫಸ್ಟ್ ಬಹುಮತ ಬಂದರೆ ಎಲ್ಲ ಯೋಜನೆಗಳು ಜಾರಿಗೆ ಮಾಡ್ತೇವೆ ಅಂತ ಹೇಳಿ ಇದು ಆ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಆದ್ದರಿಂದ ನಮ್ಮ ಔರಾದ್ ಮೀಸಲು ಕ್ಷೇತ್ರದಲ್ಲಿ ನಮ್ಮ ಸಮರ್ಥ ಅಭ್ಯರ್ಥಿ ಜೈಸಿಂಗ್ ರಾಥೋಡ್ ಸಾಹೇಬರು ಕೂಡ ರೆಡಿಯಾಗಿ ನಿಂತಿದ್ದಾರೆ ಯಾವುದೇ ಸಂಶಯವಿಲ್ಲ ಮತ್ತೆ ಏನದಂದ್ರೆ ಹೋಗಿನ ಸಲ ಹಂಗೆ ಮಾಡ್ಯಾರ ಜಾಧವ್ ಸಾಹೇಬರು ಇವರು ಹಂಗೆ ಮಾಡ್ತಾರೆ ಅಂತ ಈಗ ಯಾರು ಅಂದಿರಿ ಅದು ಎಲ್ಲ ಕಲ್ಪನೆಗಳಿಗಿಲ್ಲ ಅವ್ರು ಎಲ್ಲ ರೀತಿ ಸಮರ್ಥ ಅಭ್ಯರ್ಥಿಯಾಗಿ ನಮ್ಮ ತಾಲೂಕಿಗೆ ಬಂದಾರ ಅದಕ್ಕೆ ಪ್ರತಿಯೊಂದು ಹಳ್ಳಿಗೆ ಏನದ ಅಂದ್ರೆ ಇದು ವಾರ ದಿವಸ ಒಂದು ತಿಂಗಳು ಹಿಡಿದು ಅಡ್ಡಾಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ಹಳ್ಳಿ ಗಲ್ಲಿ ಎಲ್ಲ ಎಲ್ಲರ ಜನ ಎಲ್ಲ ಜನರಿಗೆ ಏನದಂದ್ರೆ ಇದು ಜೆಡಿಎಸ್ ಪಕ್ಷದ ಏನದಂದ್ರೆ ಜನರ ಬೆಂಬಲ ಹೆಂಗದ ಸರ್ ಜನರ ಬೆಂಬಲ ಹೆಂಗದ ಜನರ ಬೆಂಬಲ ಎಲ್ಲ ಒಳ್ಳೆ ಬೆಂಬಲ ಇದೆ ಸರ್ ಸಹಕಾರ ಇದೆ ನಮಗೆ ಅಭಿವೃದ್ಧಿ ಕೆಲಸ ಮಾಡ್ರಿ ನಾವು ಬೆಂಬಲ ಕೊಡ್ತೇವೆ ಅಂತೇಳಿ ಪ್ರತಿಯೊಬ್ಬರಿಗೆ ಇದು ಮಾಡ್ಲತ್ತಾರ ಸರ್ ಪ್ರತಿಯೊಂದು ಹಳ್ಳಿಗೆ ಇವರಿಗೆ ಇದು ಮಾಡ್ಲತ್ತಾರ ಬೆಂಬಲ ಕೊಡ್ಲತ್ತಾರ ಸರ್ ಓಕೆ ನಿಮ್ಮ ಹೆಸರು ಬಸವರಾಜ್ ವಕೀಲರು ಎಸ್ ಸಿ ಘಟಕದ ಅಧ್ಯಕ್ಷರು ತಾಲೂಕು ಅವರ ಥ್ಯಾಂಕ್ ಯು